Hello students, MCA second semester financial management ಗೆ dividend policy ಅನ್ನೋ ಚಾಪ್ಟರ್ ಇದೆ. ಈ ಚಾಪ್ಟರ್ ಅಲ್ಲಿ ಯಾವ ರೀತಿ ಡಿವಿಡೆಂಡ್ ಪಾಲಿಸಿ ಅಂದ್ರೆ ಏನು ನೋಡಿ, ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಕಂಪನಿ ಎಷ್ಟು ಪ್ರಾಫಿಟ್ಸ್ ನ ಅರ್ನ್ ಮಾಡುತ್ತೆ, ಆ ಪ್ರಾಫಿಟ್ಸ್ ಅಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ಮೇಲೆ, ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ಮೇಲೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ಸ್ ಪೇಮೆಂಟ್ ಮಾಡಿದ್ಮೇಲೆ ಏನು ಅರ್ನಿಂಗ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ, ಅದನ್ನ ಇ ಅಂತ ಹೇಳ್ತೀವಿ. ಆ ಪ್ರಾಫಿಟ್ಸ್ ಅನ್ನ ಕಂಪನಿ ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಅನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡಬೇಕು. ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 10 ರೂಪಾಯಿ ಕೊಟ್ಟಿರ್ತಕ್ಕಂತ ಶೇರ್ ಹೋಲ್ಡರ್ಸ್ ಗೆ ಅರ್ನಿಂಗ್ಸ್ ಏನಾದ್ರೂ 4 ರೂಪೀಸ್ ಬಂತು ಅಂತ ಇಟ್ಕೊಳ್ಳಿ. 4 ರೂಪೀಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡೋದಾ, ಅಥವಾ 4 ರೂಪೀಸ್ ಅಲ್ಲಿ ಎಷ್ಟು ಪರ್ಸೆಂಟ್ ಡಿವಿಡೆಂಡ್ ಕೊಡಬೇಕು, ಎಷ್ಟು ಪರ್ಸೆಂಟ್ ರಿಟೈನ್ ಮಾಡ್ಕೊಡ್ಬೇಕು, ಎಷ್ಟು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟು ಎಷ್ಟು ಪರ್ಸೆಂಟ್ ರಿಟೈನ್ ಮಾಡ್ಕೊಂಡ್ರೆ ನಮ್ಮ ಕಂಪನಿಯ ಮಾರ್ಕೆಟ್ ಪ್ರೈಸ್ ಆಫ್ ಈಕ್ವಿಟಿ ಶೇರು ಜಾಸ್ತಿ ಆಗುತ್ತೆ ಅಂತ ತಗೊಳ್ಳೋ ಅಂತ ಡಿಸಿಷನ್ ಅನ್ನ ನಾವು ಡಿವಿಡೆಂಡ್ ಡಿಸಿಷನ್ ಅಥವಾ ಡಿವಿಡೆಂಡ್ ಪಾಲಿಸಿ ಅಂತ ಹೇಳ್ತೀವಿ. ಈ ಡಿವಿಡೆಂಡ್ ಪಾಲಿಸಿನಲ್ಲಿ ನಮಗೆ ಇಬ್ಬರು ಫೈನಾನ್ಷಿಯಲ್ ಮ್ಯಾನೇಜರ್ಸ್ ಇದ್ದಾರೆ, ಒಬ್ಬರನ್ನ ವಾಲ್ಟರ್ ಅಂತ ಹೇಳ್ತೀವಿ, ಇನ್ನೊಬ್ಬರನ್ನ ಗಾರ್ಡನ್ ಅಂತ ಹೇಳ್ತೀವಿ. ಇವರಿಬ್ರು ಕೂಡ ಒಂದೊಂದು ಥಿಯರಿಯನ್ನ ಕೊಟ್ಟಿದ್ದಾರೆ. ವಾಲ್ಟರ್ಸ್ ಮಾಡೆಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಸಂಪ್ಷನ್ಸ್ ಆಫ್ ವಾಲ್ಟರ್ಸ್ ಮಾಡೆಲ್ ಅಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಅಷ್ಟೇ ಇರುತ್ತೆ, ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಕಾನ್ಸ್ಟೆಂಟ್ ಆಗಿರುತ್ತೆ, ನೀವು ಯಾವಾಗ್ಲೂ ಡಿವಿಡೆಂಡ್ ಕಡಿಮೆ ಕೊಟ್ಟಾಗೆಲ್ಲ ಖಂಡಿತ ಜಾಸ್ತಿ ಇರುತ್ತೆ. ಹಾಗೆ ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೆ ಏನೋ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಕ್ಕಂತಹ ಒಂದು ಪ್ರಾಮಿಸ್ ಮಾಡಿರ್ತಕ್ಕಂತ ರೇಟ್ ಆಫ್ ರಿಟರ್ನ್ ಅದು ಕಡಿಮೆ ಇರುತ್ತೆ ಯಾವಾಗ್ಲೂ ಕಂಪನಿ ಅರ್ನ್ ಮಾಡ್ತಕ್ಕಂತ ಪ್ರಾಫಿಟ್ಸ್ ಗಿಂತಲೂ, ಅಥವಾ ರಿಟರ್ನ್ ಆನ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಾನು ಕರಿತೀವಿ. ಇದು 3 ಅಸಂಪ್ಷನ್ಸ್ ವಾಲ್ಟರ್ಸ್ ಮಾಡೆಲ್ ಅಲ್ಲಿ. ಇಲ್ಲಿ ನನ್ನ ಹತ್ರ ಈ ಬಿಯು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ, ಹಾಗೆ ಬೆಂಗಳೂರು ನಾರ್ತ್ ನವರಿಗೆ ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ 2022 ಇದು ಕ್ವಶನ್ ಪೇಪರ್. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಗಿವನ್ ಫಾರ್ ಕ್ಯೂಬಿ ಲಿಮಿಟೆಡ್, ಅರ್ನಿಂಗ್ ಪರ್ ಶೇರ್ ರುಪೀಸ್ 12, ಡಿವಿಡೆಂಡ್ ಪರ್ ಶೇರ್ ರುಪೀಸ್ 3, ಕಾಸ್ಟ್ ಆಫ್ ಕ್ಯಾಪಿಟಲ್ 18%, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 22%, ಅಂಡ್ ರಿಟೆನ್ಷನ್ ರೇಷಿಯೋ ಈಸ್ 40%. ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಯೂಸಿಂಗ್ ಗಾರ್ಡನ್ಸ್ ಮಾಡೆಲ್ ಅಂಡ್ ವಾಲ್ಟರ್ಸ್ ಮಾಡೆಲ್ ಅಂತ ಹೇಳಿದ್ದಾರೆ. ಈಗ ಈ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನಾವೇನ್ ಮಾಡಂದ್ರೆ, ಏನೇನ್ ಕೊಟ್ಟಿದ್ದಾನೆ ಈ ಅರ್ನಿಂಗ್ಸ್ ಕೊಟ್ಟಿದ್ದಾನೆ, 12 ರುಪೀಸ್ ಪರ್ ಶೇರ್ ಅಂತ ಹೇಳಿದ್ದಾನೆ. ಡಿವಿಡೆಂಡ್ 12 ರುಪೀಸ್ ಅರ್ನಿಂಗ್ಸ್ ಬಂದ್ರೆ ಇವರು ಡಿವಿಡೆಂಡ್ ಬರೀ 3 ರೂಪಾಯಿ ಮಾತ್ರ ಕೊಡ್ತಾರಂತೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ 18% ಅನ್ನ ನಾನು 0.18 ಅಂತ ಕರಿತೀನಿ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಆರ್ ವ್ಯಾಲ್ಯೂ ಕೊಟ್ಟಿದ್ದಾನೆ, 22% ಅಂತ ಹೇಳ್ತಾ ಇದ್ದಾನೆ. ನೋಡಿ, ಯಾವಾಗ್ಲೂ ಆರ್ ಕೆಇಗಿಂತಲೂ ಜಾಸ್ತಿ ಇದ್ರೆ ಮಾತ್ರ ಮಾರ್ಕೆಟ್ ಪ್ರೈಸ್ ಚೆನ್ನಾಗಿರುತ್ತೆ. ಇನ್ನ ರಿಟೆನ್ಷನ್ ರೇಷಿಯೋ ಕೊಟ್ಟಿದ್ದಾನೆ ಆರ್ ಅಂತ ಹೇಳಿದ್ರೆ, ಆರ್ ನ ನಾವ್ ಇಲ್ಲಿ ಬಿ ಅಂತ ಬೇಕಾದ್ರೂ ಬರೀಬಹುದು, 40% ಅಂತ ಹೇಳಿದ್ದಾನೆ, ಅಂದ್ರೆ 0.4 ಅಂತ ಕರೆದಿದ್ದೀವಿ. ಈಗ ಈ ಒಂದು ಪ್ರಾಬ್ಲಮ್ ನ ನಾವು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಈಗ ನಾನು ಕ್ಯಾಲ್ಕುಲೇಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜಸ್ಟ್ ಏನೂ ಇಲ್ಲ, ವಾಲ್ಟರ್ಸ್ ಮಾಡೆಲ್ ಅಲ್ಲಿ ನಮ್ಗೆ ಫಾರ್ಮುಲಾ ಏನಿದೆಯಪ್ಪ ಅಂದ್ರೆ, ಡಿ ಡಿವೈಡೆಡ್ ಬೈ ಕೆ ದಟ್ ಈಸ್ ಕಾಸ್ಟ್ ಆಫ್ ಈಕ್ವಿಟಿ ಪ್ಲಸ್ ಅರ್ನಿಂಗ್ಸ್ ಮೈನಸ್ ಡಿವಿಡೆಂಡ್ ಇಂಟು ಆರ್ ಡಿವೈಡೆಡ್ ಬೈ ಕೆ ಹೋಲ್ ಡಿವೈಡೆಡ್ ಬೈ ಕೆ ಅಂತ ಇದೆ. ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿನೇ ಇಲ್ಲಿ ಮೇಜರ್ ಆಗಿ ಬೇಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಡಿವಿಡೆಂಡ್ 3 ರುಪೀಸ್ ಕೊಡ್ತಾ ಇದ್ವಿ, ಹಾಗೆ ಕಾಸ್ಟ್ ಆಫ್ ಈಕ್ವಿಟಿ ಈಸ್ 0.18, ಅರ್ನಿಂಗ್ಸ್ ಈಸ್ 12 ರುಪೀಸ್, ಡಿವಿಡೆಂಡ್ ಈಸ್ 3 ರುಪೀಸ್, ಆರ್ ಈಸ್ 0.18 ಡಿವೈಡೆಡ್ ಬೈ 0.22 ಈಸ್ ಎ ಕೆ.
sorry, R is 0.22 and KE is 0.18 whole divided by 0.18. Ega simplify maadkodre 3 divided by 0.18 maadidre 16 rupees 67 paise. ನೋಡಿ 12 - 3 ಅಂತ ಹೇಳಿದ್ರೆ 9 ಬರುತ್ತೆ. 9 × 0.22 ಡಿವೈಡೆಡ್ ಬೈ 0.18 ಮಾಡಿದ್ರೆ 1.22 ಬರುತ್ತೆ, ಹೋಲ್ ಡಿವೈಡೆಡ್ ಬೈ 0.18. 16.67 ಪ್ಲಸ್ ನೋಡಿ 9 × 1.22 ಮಾಡಿದ್ರೆ ಯು ವಿಲ್ ಗೆಟ್ 11. 11 ಡಿವೈಡೆಡ್ ಬೈ 0.18 ಮಾಡಿದ್ರೆ you will get 61 rupees 11 paise. ಹಾಗಾದ್ರೆ ಟೋಟಲ್ ನಮಗೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 77 rupees 78 paise ಪರ್ ಶೇರ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಬರ್ತಾ ಇದೆ. ಅಂದ್ರೆ ಇದು ವಾಲ್ಟಸ್ ಮಾಡೆಲ್ ನಲ್ಲಿ ಅನ್ನು ಅರ್ನಿಂಗ್ಸ್ 7 ರೂಪಾಯಿ ಆದಾಗ, ಅರ್ನಿಂಗ್ಸ್ 7 ರೂಪಾಯಿ ಇದ್ದಾಗ ಡಿವಿಡೆಂಡ್ ಬರೀ 3 ರೂಪಾಯಿ ಕೊಟ್ಟಾಗ ಮಾರ್ಕೆಟ್ ರೇಟ್ ಮಾರ್ಕೆಟ್ ಬೆಲೆ ನಮ್ಮ ಈಕ್ವಿಟಿ ಶೇರ್ 77 rupees 78 paise ಆಗುತ್ತೆ. ಮೇ ಬಿ ಅದು 10 ರೂಪಾಯಿ ಶೇರ್ ಆಗಿರ್ಬೋದು ಅಥವಾ 100 ರೂಪಾಯಿ ಶೇರ್, 100 ರೂಪಾಯಿ ಅಂತೂ ಆಗಿರಕ್ಕಿಲ್ಲ, 10 ರೂಪಾಯಿ ಶೇರು 77 rupees 78 paise ಆಗಿರುತ್ತೆ. ಇದು ವಾಲ್ಟರ್ಸ್ ಮಾಡೆಲ್ ನಲ್ಲಿ ನಾವು ಮಾಡ್ತಕ್ಕಂತ ಕ್ವಶನ್. ಇನ್ನ ಗಾರ್ಡನ್ ಮಾಡೆಲ್ ನಲ್ಲಿ ನಮಗೆ ಅವರು ರೇಟ್ ಆರ್ ಕೊಟ್ಟಿದ್ದಾನೆ 0.22, ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾಸ್ಟ್ ಆಫ್ ಈಕ್ವಿಟಿ 0.18 ಅಂತ ಕೊಟ್ಟಿದ್ದಾನೆ, ಹಾಗೆ ಡಿವಿಡೆಂಡ್ 3 ರುಪೀಸ್ ಅಂತ ಹೇಳ್ತಾನೆ. ರಿಟೆನ್ಷನ್ ರೇಷಿಯೋ ಬಿ ಎಷ್ಟು ಕೊಟ್ಟಿದ್ದಾನೆ 0.40 ಅಂತ ಹೇಳಿದ್ದಾರೆ. ಈಗ ಡಿವಿಡೆಂಡ್ 3 ರುಪೀಸ್ ಕಾಸ್ಟ್ ಆಫ್ ಈಕ್ವಿಟಿ 0.18 ಮೈನಸ್ ಜಿ ಅಂದ್ರೆ ರಿಟೆನ್ಷನ್ ರೇಷಿಯೋ ಈಸ್ 0.4 ಅಂಡ್ ರೇಟ್ ಆಫ್ ರಿಟರ್ನ್ ಈಸ್ 0.22. ಈಗ 3 ÷ 0.18 ಮೈನಸ್ 0.4 × 0.22 ಮಾಡಿದ್ರೆ ನಿಮಗೆ 0.088 ಬರ್ತಾ ಇದೆ. ಸೊ 3 ÷ ಅಲ್ಲಿಗೆ 0.092. ಸೊ ಈಗ 3 ÷ 0.092 ಮಾಡಿದ್ರೆ 32 rupees 61 paise ಪರ್ ಶೇರ್ ಬರ್ತಾ ಇದೆ. ಯಾವ ಮಾಡಲಲ್ಲಿ? ಗಾರ್ಡನ್ ಮಾಡಲ್. ಸಿ, ಹಾಗಾದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನೀವು ವಾಲ್ಟರ್ಸ್ ಮಾಡೆಲ್ ನಲ್ಲಿ ಹೋದ್ರೆ ನಿಮ್ಮ ಶೇರ್ ಪ್ರೈಸ್ 77 rupees 78 paise ಇರುತ್ತೆ. ಅದೇ ಗಾರ್ಡನ್ಸ್ ಮಾಡೆಲ್ ಅಲ್ಲಿ ಹೋದ್ರೆ 32 rupees 61 paise ಇರುತ್ತೆ. ಜಸ್ಟ್ ನೀವು ಮಾಡಿದಿ ವಾಲ್ಟರ್ಸ್ ಮೆಥಡ್ ನಲ್ಲಿ ಫಾಲೋ ಆದ್ರೆ ಮಾರ್ಕೆಟ್ ಪ್ರೈಸ್ ನಮಗೆ ಚೆನ್ನಾಗಿರುತ್ತೆ. ಸೊ ದಟ್ ವಿ ಕ್ಯಾನ್ ಫಾಲೋ ವಿತ್ ದ ವಾಲ್ಟರ್ಸ್ ಮಾಡೆಲ್.